Hey guys, this is Deepak here. I welcome you all to Indian Kannadiga YouTube channel to learn Hindi using Kannada today. Do not forget to hit like, share and subscribe along with the bell notification so that you can get notification whenever I upload a new video. Don't miss the description part to find all the useful playlists. Those will be very distinguished. You will find it useful. ಬನ್ನಿ ನಾವು ಕನ್ನಡವನ್ನ ಬಳಸ್ಕೊಂಡು ಹಿಂದಿ ಕಲಿಯುವಂತ ಪ್ರಯತ್ನ ಮಾಡೋಣ. ಸೊ ನೀವು ಇವಾಗ ಒಬ್ಬರ ಜೊತೆ ಮಾತಾಡ್ತಾ ಇದ್ದೀರಾ, ಅವ್ರಿಗೆ ಕನ್ನಡ ಬರೋದಿಲ್ಲ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಹೆಂಗೆ ಕನ್ವರ್ಸೇಷನ್ ನಡೀತಾ ಇದೆ, ಬೆಂಗಳೂರಲ್ಲಿ ಬಂದಿರೋರು, ಹಾಯ್ ನಿಮಗೆ ಕನ್ನಡ ಬರುತ್ತಾ, ಏನು ಕೇಳ್ತಾ ಇದ್ರೆ ನೀವು ಅವ್ರಿಗೆ ಹಾಯ್ ನಿಮಗೆ ಕನ್ನಡ ಬರುತ್ತಾ ಅಂತ ಕೇಳ್ತೀರಾ. ಹಾಯ್ ನಿಮಗೆ ಬಂದು ಆಪ್ಕೋ, ಏನಾಗುತ್ತೆ ನಿಮಗೆ ಆಪ್ಕೋ, ಕನ್ನಡ ಬರುತ್ತಾ, ಕನ್ನಡ ಅತಿ ಹೇ. ಹಾಯ್ ನಿಮಗೆ ಕನ್ನಡ ಬರುತ್ತಾ, ಹಾಯ್ ಆಪ್ಕೋ ಕನ್ನಡ ಅತಿ ಹೇ. ಸೊ ಅವ್ರೇನು ಹೇಳ್ತಾರೆ ನಿಮಗೆ, ಇಲ್ಲ ಕನ್ನಡ ಗೊತ್ತಿಲ್ಲ. ಸೊ ಎಲ್ಲರೂ ಕಮ್ ಅಕ್ರಾಸ್ ದಿಸ್ ವರ್ಡ್ ಕನ್ನಡ ಗೊತ್ತಿಲ್ಲ, ಅದನ್ನೊಂದು ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಬೆಂಗಳೂರಿಗೆ ಬಂದ್ಬಿಟ್ಟು. ಸೊ ಏನು ಹೇಳ್ತಾರೆ ಅವರು, ನಹಿ ಕನ್ನಡ ಪದ ನಹಿ, ಅವ್ರು ನಿಮಗೆ ಒಂಥರ ಆಗ್ಬಿಡುತ್ತೆ. ಏನು ಕೇಳಿ, ಕನ್ನಡ ಕನ್ನಡ ಅಂತ ಕೇಳಿದಾಗ ಕನ್ನಡಿಗರಿಗೆ ಒಂದು ಬೆಂಕಿ ಬಿದ್ದಿರುತ್ತಲ್ವಾ, ನಂಗೆ ಬಿದ್ದಿದೆ ಅದಕ್ಕೆ ಹೇಳ್ತಾರೆ. ಓಕೆ ಸರ್, ಅದಕ್ಕೇನು ಹೇಳ್ತೀರಾ ನೀವು, ಸರ್ ಅದು ಕನ್ನಡ ಅಲ್ಲ ಕನ್ನಡ, ಸರ್ ಓ ಕನ್ನಡ ನಹಿ ಕನ್ನಡ, ಸರ್ ಓ ಅದು ಕನ್ನಡ ನಹಿ ಕನ್ನಡ ಅಲ್ಲ ಕನ್ನಡ, ಕನ್ನಡ ಅಲ್ಲ ಕನ್ನಡ. ಹಾಯ್ ನಿಮಗೆ ಕನ್ನಡ ಬರುತ್ತಾ, ಹಾಯ್ ಆಪ್ಕೋ ಕನ್ನಡ ಅತಿ ಹೇ, ಕ್ವಶನ್ ಮಾಡ್ತಾ ಇದ್ರಿ ನೀವು. ಆಪ್ಕೋ ನಿಮಗೆ ಕನ್ನಡ ಅತಿ ಹೇ, ಕನ್ನಡ ಬರುತ್ತಾ. ಅವ್ರೇನು ಹೇಳ್ತಾರೆ, ಇಲ್ಲ ಕನ್ನಡ ಗೊತ್ತಿಲ್ಲ, ನಹಿ ಕನ್ನಡ ಪತಾ ನಹಿ, ನಹಿ ಇಲ್ಲ ಕನ್ನಡ ಗೊತ್ತಿಲ್ಲ, ಕನ್ನಡ ಪತಾ ನಹಿ. ಸೊ ನೀವು ಅದಕ್ಕೆ ತಿರ್ಗಾ ಹೇಳ್ತೀರ, ಸರ್ ಅದು ಕನ್ನಡ ಅಲ್ಲ ಕನ್ನಡ, ಸರ್ ಓ ಅದು ಕನ್ನಡ ಅಲ್ಲ ಕನ್ನಡ ನಹಿ ಕನ್ನಡ, ಕನ್ನಡ ನಹಿ ಕನ್ನಡ. ಸೊ ನೀವು ಅದನ್ನು ಹೇಳಿದ ಕೇಳಿ ನಿಮಗೆ ಅವಾಗ ಕೇಳ್ತೀರ, ಎಷ್ಟು ದಿನ ಇದ್ದೀರಾ ಅಲ್ಲಿ ಬೆಂಗಳೂರಲ್ಲಿ, ಯಾವಾಗಿಂದ ಬೆಂಗಳೂರಲ್ಲಿ ಇದ್ದೀರಾ, ಕಬ್ಸೆ ಯಾವಾಗಿಂದ ಕಬ್ಸೆ ಬೆಂಗಳೂರಲ್ಲಿ, ಬೆಂಗಳೂರು ಮೇ ಇದ್ದೀರಾ, ಹೋ ಬೆಂಗಳೂರಲ್ಲಿ ಇದ್ದೀರಾ, ಬೆಂಗಳೂರು ಮೇ ಹೋ, ಸರ್ ಅದು ಕನ್ನಡ ಅಲ್ಲ ಕನ್ನಡ, ಸರ್ ಓ ಕನ್ನಡ ನಹಿ ಕನ್ನಡ. ಯಾವಾಗಿಂದ ಬೆಂಗಳೂರಲ್ಲಿ ಇದ್ದೀರಾ, ಯಾವಾಗಿಂದ ಕಬ್ಸೆ ಬೆಂಗಳೂರಲ್ಲಿ ಇದ್ದೀರಾ, ಬೆಂಗಳೂರು ಮೇ ಹೋ. ಅವ್ರು ಕೇಳ್ತೀರಾ, ಅವ್ರೇನು ಹೇಳ್ತಾರೆ, 10 ವರ್ಷದಿಂದ ಇದ್ದೀನಿ, ದಸ್ ಸಾಲ್ ಹತ್ತು ವರ್ಷ, ವರ್ಷದಿಂದ ಅಂದ್ರೆ ಏನಾಗುತ್ತೆ, ದಸ್ ಸಾಲ್ ಸೆ, ಹತ್ತು ದಸ್ ವರ್ಷದಿಂದ ಸಾಲ್ ಸೆ ಇದ್ದೀನಿ, ಹ್ಞೂ 10 ವರ್ಷದಿಂದ ಇದ್ದೀನಿ, ದಸ್ ಸಾಲ್ ಸೆ ಹ್ಞೂ, ದಸ್ ಸಾಲ್ ಸೆ ಹ್ಞೂ. ಅವ್ರು ಏನು ಹೇಳ್ತಾರೆ, 10 ವರ್ಷದಿಂದ, ಅವ್ರು ನಿಮ್ಗೆ ಇನ್ನೂ ಕೋಪ ಬಂದ್ಬಿಡುತ್ತೆ, ಇನ್ನೂ ಕಲ್ತಿಲ್ವಲ್ಲ ಕನ್ನಡ ಇವರು ಅಂತ. ಸೊ ಅವ್ರಿಗೆ ಏನು ಕೇಳ್ತೀರ, ಇನ್ನೂ ಕನ್ನಡ ಕಲ್ತಿಲ್ವಾ ಯಾಕೆ ಸರ್ ಅಂತ ಕೇಳ್ತೀರ. ಏನು ಕೇಳ್ತೀರ ನೀವು, ಅಬ್ ತಕ್ ಕನ್ನಡ ನೈ ಸಿಕೆ ಕ್ಯೂ ಸರ್, ಅಬ್ ತಕ್ ಕನ್ನಡ ನೈ ಸಿಕೆ ಕ್ಯೂ ಸರ್ ಅಂತ ಕೇಳ್ತೀರ. 10 ವರ್ಷದಿಂದ ಇದ್ದೀನಿ ಅಂತ ಅವ್ರು ನಿಮ್ಗೆ ಹೇಳಿದಾಗ, ದಸ್ ಸಾಲ ಸೆ ಹ್ಞೂ, 10 ವರ್ಷದಿಂದ ಇದ್ದೀನಿ. ಸೊ ನೀವು ಅದಕ್ಕೆ ಏನು ಕೇಳ್ತೀರಾ, ಇನ್ನೂ ಕನ್ನಡ ಕಲ್ತಿಲ್ವಾ, ಅಕ್ಕ ಸಾರಿ, ಇನ್ನೂ ಕನ್ನಡ ಕಲಿತಿಲ್ವಾ, ಐ ಆಮ್ ಸಾರಿ, ಇನ್ನೂ ಕನ್ನಡ ಕಲ್ತಿಲ್ವಾ ಯಾಕೆ ಸರ್, ಅಬ್ ತಕ್ ಇನ್ನೂ ಕನ್ನಡ ಕಲ್ತಿಲ್ವಾ, ಕನ್ನಡ ನಹಿ ಸಿಖೆ, ಕನ್ನಡ ನಹಿ ಸಿಖೆ, ಕನ್ನಡ ಕಲ್ತಿಲ್ವಾ, ಕನ್ನಡ ನಹಿ ಸಿಖೆ ಯಾಕೆ ಸರ್, ಕ್ಯೂ ಸರ್, ಕ್ಯೂ ಅಂದರೆ ಯಾಕೆ, 10 ವರ್ಷದಿಂದ ಇದ್ದೀನಿ ಅಂತ ಹೇಳ್ತಾರೆ, ಇನ್ನೂ ಕನ್ನಡ ಕಲ್ತಿಲ್ವಲ್ಲ ಅಂತ ನಿಮಗೆ ಕೋಪ ಬಂದ್ಬಿಡ್ತಾರೆ. ಆಮೇಲೆ ಇನ್ನೂ ಕನ್ನಡ ಕಲ್ತಿಲ್ವ ಸರ್ ಯಾಕೆ ಅಂತ ಕೇಳ್ತಾರೆ, ಅಪ್ತ ಕನ್ನಡ ನಹಿ ಸಿಖೆ, ಸಾರಿ ಅಪ್ತ ಕನ್ನಡ ನಹಿ ಸಿಖೆ ಕ್ಯೂ ಸರ್, ಅಪ್ತ ಕನ್ನಡ ನಹಿ ಸಿಖೆ ಕ್ಯೂ ಸರ್ ಅಂತ ಅವ್ರನ್ನ ಕೇಳ್ತೀರ. ಅರೆ ಏನು ಮಾಡೋದು, ಯಾರು ಕಲಿಸಲ್ಲ ನಮ್ಮಲ್ಲಿ ಬೆಂಗಳೂರಲ್ಲಿ ಕನ್ನಡಿಗರು ಹಂಗೇನೆ ಕನ್ನಡ ಕಲಿಸಲ್ಲ, ಬೇರೆ ಎಲ್ಲ ಭಾಷೆನ ಮಾತಾಡ್ತಾರೆ. ಅರೆ ಏನು ಮಾಡೋದು, ಯಾರು ಕಲಿಸಲ್ಲ, ಅರೆ ಕ್ಯಾ ಕರೆ, ಅರೆ ಏನು ಮಾಡೋದು, ಏನು ಕ್ಯಾ ಕರೆ ಮಾಡೋದು, ಅರೆ ಕ್ಯಾ ಕರೆ ಕೋಯಿ ನಹಿ ಸಿಕಾತ, ಅರೆ ಏನು ಮಾಡೋದು ಯಾರು ಕಲಿಸಲ್ಲ, ಅರೆ ಕ್ಯಾ ನಕ್ಕರೆ ಏನು ಮಾಡೋದು ಕೋಯಿ ನಹಿ ಯಾರು ನಹಿ ಸಿಕಾತ ಕಲಿಸಲ್ಲ, ಏನು ಮಾಡೋದು ಯಾರು ಕಲಿಸಲ್ಲ. ಎಲ್ಲರೂ ಅವರು ಸಬ್ ಹಿಂದಿ ಅವ್ರ ಇಂಗ್ಲೀಷ್ ಮೇ ಬಾತ್ ಕರ್ತೆ ಹೇ, ಎಲ್ಲರೂ ಏನು ಮಾಡ್ತಾರೆ, ಎಲ್ಲರೂ ಸಬ್ ಹಿಂದಿ, ಎಲ್ಲರೂ ಹಿಂದಿ ಇಂಗ್ಲೀಷ್ ಮೇ ಇಂಗ್ಲೀಷ್ನಲ್ಲಿ ಬಾತ್ ಕರ್ತೆ ಹೇ ಮಾತಾಡ್ತಾರೆ, ಎಲ್ಲರೂ ಹಿಂದಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅಂತಾರೆ. ಸೊ ನೀವು ಹೇಳ್ತೀರ, ಸರ್
ಯೂಟ್ಯೂಬ್ ಇಂಡಿಯನ್ ಕನ್ನಡಿಗ ಚಾನಲ್ ನೋಡಿ ಕಲಿಯಿರಿ. ಸರ್ಜಿ ಯೂಟ್ಯೂಬ್ ಇಂಡಿಯನ್ ಕನ್ನಡಿಗ ಚಾನಲ್ ದೇಖಿ ಸಿಕ್ಕು. ಸರ್ಜಿ ಯೂಟ್ಯೂಬ್ ಇಂಡಿಯನ್ ಕನ್ನಡಿಗ ಚಾನಲ್ ದೇಖಿ ಸಿಕ್ಕು ಅಂತ ಅವರಿಗೆ ಹೇಳ್ತಾರೆ. ಯಾಕೆಂದ್ರೆ ನಾನು ಕನ್ನಡ ಕಲಿಯುವಂಥ ಕಲಿಸುವಂಥ ಪ್ರಯತ್ನನ ಹಿಂದಿ, ತೆಲುಗು, ತಮಿಳ್, ಮರಾಠಿ ಹಾಗೂ ಇಂಗ್ಲೀಷ್ನ ಬಳಸ್ಕೊಂಡು ಕನ್ನಡ ಕಲಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ನೀವು ಅವ್ರಿಗೆ ನನ್ನ ಚಾನಲ್ನ ರೆಕಮೆಂಡ್ ಮಾಡ್ತೀರಾ. ಸರ್ಜಿ ಯೂಟ್ಯೂಬ್ ಇಂಡಿಯನ್ ಕನ್ನಡ ಚಾನಲ್ ದೇಖಿ ಸಿಕ್ಕು ಅಂತ ಅವ್ರಿಗೆ ಹೇಳ್ತೀರ. ಸೊ ಅವರಾಗ ನಿಮ್ಮ ರೆಕಮೆಂಡೇಶನ್ ನೋಡಿ ಹೇಳ್ತಾರೆ, ನಾನು ನೋಡಿದೆ ತುಂಬ ಸುಲಭವಾಗಿ ಕನ್ನಡ ಕಲಿಬಹುದು. ಹೇಳ್ತಾರೆ ಮೇನೆ ದೇಖಾ, ನಾನು ನೋಡಿದೆ ಮೇನೆ ದೇಖಾ ತುಂಬ ಸುಲಭವಾಗಿ ಬಹುತ್ ಆಸಾನಿಸೆ ತುಂಬ ಸುಲಭವಾಗಿ ಬಹುತ್ ಆಸಾನಿಸೆ ಕನ್ನಡ ಕಲಿಯಬಹುದು, ಕನ್ನಡ ಸಕ್ತೆ ಹೇ. ಸರ್ ನೀವು ಅವರಿಗೆ ಏನು ಮಾಡ್ತೀರಾ, ರೆಕಮೆಂಡ್ ಮಾಡ್ತೀರಾ ನನ್ನ ಚಾನಲ್ನ? ಸರ್ ಯೂಟ್ಯೂಬ್ ಇಂಡಿಯನ್ ಕನ್ನಡಿಗ ಚಾನಲ್ ನೋಡಿ ಕಲಿಯಿರಿ. ಸರ್ ಜಿ ಯೂಟ್ಯೂಬ್ ಇಂಡಿಯನ್ ಕನ್ನಡಿಗ ಚಾನಲ್ ದೇಖೆ ಸಿಕ್ಕು ಅಂತ ಅವ್ರಿಗೆ ಹೇಳ್ತೀರ. ನಾನು ನೋಡಿದೆ, ಅವ್ರು ಅವಾಗ ತಿರ್ಗಾ ಹೇಳ್ತಾರೆ, ನಾನು ನೋಡಿದೆ ತುಂಬ ಸುಲಭವಾಗಿ ಕನ್ನಡ ಕಲಿಬೋದು. ಮೇನೆ ದೇಖಾ, ನಾನು ನೋಡಿದೆ ತುಂಬ ಸುಲಭವಾಗಿ ಬಹುತ್ ಆಸಾನಿಸಿ ಕನ್ನಡ ಕಲಿಬೋದು, ಕನ್ನಡ ಸಿಕ್ ಸಕ್ತೆ ಹೇ. ಅಯ್ಯೇ ಹಮ್ ಅವ್ರೆ ಗ್ಲಾನ್ಸ್ ಕರ್ತೆ ಹೇ. ಹಾಯ್, ನಿಮಗೆ ಕನ್ನಡ ಬರುತ್ತಾ? ಹಾಯ್, ಆಪ್ಕೋ ಕನ್ನಡ ಆತಿ ಹೇ? ಇಲ್ಲ, ಕನ್ನಡ ಗೊತ್ತಿಲ್ಲ. ನಹಿ, ಕನ್ನಡ ಪದ ನಹಿ. ಸರ್, ಅದು ಕನ್ನಡ ಅಲ್ಲ, ಕನ್ನಡ. ಸರ್, ಓ ಕನ್ನಡ ನಹಿ, ಕನ್ನಡ. ಯಾವಾಗಿಂದ ಬೆಂಗಳೂರಲ್ಲಿದ್ದೀರಾ? ಕಬ್ಸೆ ಬೆಂಗಳೂರು ಮೇ ಹೋ? 10 ವರ್ಷದಿಂದ ಇದ್ದೀವಿ. ದಸ್ ಸಾಲ್ ಸೆ ಹ್ಞೂ. ಸೊ ಏನು ಕೇಳ್ತಾರೆ ನೀವು, ಇನ್ನೂ ಕನ್ನಡ ಕಲಿತಿಲ್ವಾ ಯಾಕೆ ಸರ್? ಇನ್ನೂ ಕನ್ನಡ ಕಲಿತಿಲ್ವಾ ಯಾಕೆ ಸರ್ ಅಂತ ಕೇಳ್ತೀರಾ. ಅಬ್ ತಕ್ ಕನ್ನಡ ನೈಸಿಕೆ ಕ್ಯೂ ಸರ್? ಅಬ್ ತಕ್ ಕನ್ನಡ ನೈಸಿಕೆ ಕ್ಯೂ ಸರ್? ಅರೆ ಏನು ಮಾಡೋದು, ಯಾರು ಕಲಿಸಲ್ಲ. ಅರೆ ಕ್ಯಾ ಕರೆ, ಕೋಯಿ ನಹಿ ಸಿಖಾತ. ಸಬ್ ಹಿಂದಿ ಇಂಗ್ಲೀಷ್ ಮೇ ಬಾತ್ ಕರತೆ ಹೇ. ಎಲ್ಲರೂ ಹಿಂದಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ನೀವು ಅವರಿಗೆ ರೆಕಮೆಂಡ್ ಮಾಡ್ತಿದ್ದೀರಾ, ಸರ್ ಯೂಟ್ಯೂಬ್ ಇಂಡಿಯನ್ ಕನ್ನಡಿಗ ಚಾನಲ್ ನೋಡಿ ಕಲಿಯಿರಿ. ಸರ್ ಜಿ ಯೂಟ್ಯೂಬ್ ಇಂಡಿಯನ್ ಕನ್ನಡಿಗ ಚಾನಲ್ ನೋಡಿ ಕಲಿಯಿರಿ. ದೇಖೆ ಸಿಕ್ಕೋ, ದೇಖೆ ಸಿಕ್ಕೋ ಏನು, ದೇಖೆ ನೋಡಿ ಸಿಕ್ಕೋ ಕಲಿಯಿರಿ. ನಾನು ನೋಡಿದೆ, ನಾನು ನೋಡಿದೆ ತುಂಬ ಸುಲಭವಾಗಿ ಕನ್ನಡ ಕಲಿಬಹುದು. ಮೇನೆ ದೇಖಾ ಬಹುತ್ ಆಸಾನಿಸೆ, ಮೇನೆ ದೇಖಾ ನಾನು ನೋಡಿದೆ ತುಂಬ ಸುಲಭವಾಗಿ ಬಹುತ್ ಆಸಾನಿಸೆ ಕನ್ನಡ ಸೀಕ್ ಸಕ್ತೆ ಹೇ. ಕನ್ನಡ ಅವರಿಗೆ ಕಲಿಸಿ ಅಂತ ಹೇಳಿ, ಕಲಿರಿ ಅಂತ ಹೇಳಿ ನೀವು ಹೇಳ್ತಿದ್ದೀರ, ಕಲಿತಾರೆ. ಐ ಹೋಪ್ ಯು ಫೌಂಡ್ ಮೈ ವಿಡಿಯೋ ಯೂಸ್ಫುಲ್ ಇನ್ ಲರ್ನಿಂಗ್ ಹಿಂದಿ ಯೂಸಿಂಗ್ ಕನ್ನಡ. ಪ್ಲೀಸ್ ಡ್ರಾಪ್ ಇನ್ ಯುವರ್ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ಇನ್ ದ ಕಮೆಂಟ್ ಸೆಕ್ಷನ್. ಯೂಸ್ ಆಗಿದ್ರೆ ದಯವಿಟ್ಟು ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮತ್ತು ಬೆಲ್ ನೋಟಿಫಿಕೇಷನ್ ವಿಡಿಯೋದನ್ನು ಮರಿಬೇಡಿ. ಸೊ ಎಲ್ಲ ವಿಡಿಯೋ ಹೊಸ ವಿಡಿಯೋ ಬಂದಾಗ ನಿಮಗೆ ಅದರದ್ದು ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ಎಲ್ಲರೂ ಒಳ್ಳೆಯದಾಗಲಿ, ಸಹ ಜನ ಸುಖಿನ ಭವಂತು. ಜೈ ಕರ್ನಾಟಕ, ಜೈ ಹಿಂದ್.